ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರ ಸಾಗರ್ ಸ್ಟೋರೀಸ್. ನಿನ್ನೆ ಗುಜರಾತ್ ಟೈಟನ್ಸ್ ಅವರು ಗೆದ್ದಿದ್ದಕ್ಕಿಂತ, ಶುಭನ್ ಗಿಲ್ ಅವರು ಸೆಂಚುರಿ ಹೊಡೆದಿರೋ ಪೋಸ್ಟ್ಗಿಂತ, ಅಂದರೆ ಅವರ ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು. ಸೊ ಆ ಪೋಸ್ಟಲ್ಲಿ ಒನ್ ಆಫ್ ದ ಪೋಸ್ಟ್ ಹೆವಿ ವೈರಲ್ ಆಗಿದೆ ಯಾವುದು ಅಂತಂದರೆ, ಸಚಿನ್ ತೆಂಡೂಲ್ಕರ್ ಅವರ ಜೊತೆಗೆ ಕೂತ್ಕೊಂಡಿರೋದು ಶುಭ್ಮನ್ ಗಿಲ್ ಅವರು. ಸೊ ಅವ್ರು ಸೆಂಚುರಿ ಹೊಡೆದಿದ್ದ ಪೋಸ್ಟ್ಗಳಿಗಿಂತ ಇವರು ಶುಭ್ಮನ್ ಗಿಲ್ ಅವರು ಕೂತ್ಕೊಂಡಿರೋ ಸಚಿನ್ ತೆಂಡೂಲ್ಕರ್ ಜೊತೆಗೆ ಮಾತಾಡ್ತಿರೋದು, ಸ್ವಲ್ಪ ಚರ್ಚೆ ಮಾಡ್ತಾ ಇರೋವಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಏನಕ್ಕೆ ರೀಸನ್ ಬಿಹೈಂಡ್ ದಿಸ್ ಗೊತ್ತಿರೋದೆ ನಿಮಗೆ. ಸೊ ಸೋಷಿಯಲ್ ಮೀಡಿಯಾ ಟಾಕ್ ಏನೇನು ನಡೀತಾ ಇದೆ ಅಂತ, ಸಾರಾ ತೆಂಡೂಲ್ಕರ್, ಸಚಿನ್ ತೆಂಡೂಲ್ಕರ್, ಶುಭ್ಮನ್ ಗಿಲ್ ಇವರ ಮಧ್ಯೆ ಏನೇನು ನಡೀತಾ ಇದೆ ಅಂತ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಗ್ತಾ ಇರೋವಂಥದ್ದು. ಸೊ ಇದೆಲ್ಲ ಫನ್ ಆ್ಯಂಗಲ್ ಇದೆ ತೊಗೊಬೋದು, ಕಾಮಿಡಿ ಆ್ಯಂಗಲ್ ಇದೆ ತೊಗೊಬೋದು, ಸೀರಿಯಸ್, ಅವನ ಸೀರಿಯಸ್ ನೋಟೆಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ ಇದನ್ನು. ಸೊ ಸುಮಾರು ಜನ ಫ್ಯಾನ್ಸ್ ಅಂದ್ಕೊಂಡಿದ್ದು ಏನು ಅಂತಂದರೆ, ಇವತ್ತು ಸಾರಾ ತೆಂಡೂಲ್ಕರ್ ಅಲ್ಲ, ಇವತ್ತು ಮಾತ್ರ ಅಂತಲ್ಲ, ಮುಂಬೈ ಇಂಡಿಯನ್ಸ್ಗೆ ಸಪೋರ್ಟ್ ಇರೋದ್ರಿಂದ, ಸಚಿನ್ ತೆಂಡೂಲ್ಕರ್ ಅವರು ಕೂಡ ಸಪೋರ್ಟ್ ಇರೋದ್ರಿಂದ, ಮಾವಾಳಿಯ ಇವತ್ತು ಒಂಥರ ಏನೋ ಚರ್ಚೆ ಮಾಡ್ತಾ ಇದ್ದಾರೆ, ಅಂದರೆ ಮ್ಯಾಚ್ ಆದಮೇಲೆ ಚರ್ಚೆ ಮಾಡಿದ್ದು. ಸೊ ಏನು ಗುರು, ನೀನು ಮುಂಬೈ ಇಂಡಿಯನ್ಸ್ಗೆ ಸ್ವಲ್ಪ ಅವರು ಕರುಣೆ ತೋರಿಸೋದಲ್ವ ಗುರು, ಸಾರಾ ತೆಂಡೂಲ್ಕರ್ ಬೇರೆ ಸಪೋರ್ಟ್ ಮಾಡ್ತಿದ್ದಾರೆ, ನೀವು ಹುಚ್ಚನಾಗಿ ಹೊಡ್ದಂಗೆ ಹೊಡೆದಿದೆಯಲ್ಲ ಗುರು, ನಿನಗೆ ಏನು ಕೊಟ್ಟಾರ ಗುರು ಅನ್ನೋ ಥರ ಎಲ್ಲ ಚರ್ಚೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಫನ್ ಆ್ಯಂಗಲಿಂದ ತೊಗೊಬೋದು ಅಷ್ಟೇ, ಇದನ್ನು ಸೀರಿಯಸ್ ನೋಟಾಗಿ ತೊಗೊಳೋಕ್ಕಾಗಿದೆ ಅಂತ ಮುಂಚೆನೇ ಹೇಳಿದ್ದೀನಿ, ಕಾಮಿಡಿ ಆ್ಯಂಗಲ್, ಜೋಕ್ ಆ್ಯಂಗಲಿಂದ ತೊಗೊಬೋದು ಅಷ್ಟೇ. ಸೊ ಇಲ್ಲಿ ಯಾರೋ ಯಾರಿಗೋ ಸಪೋರ್ಟ್ ಮಾಡ್ತಾರೆ ಅಂತ ಇಲ್ಲಿ ಇವರು ಆಡ್ದಂಗೆ ಇರೋದಕ್ಕಾಗೋದಿಲ್ಲ, ಇವರು ಡಕೌಟ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದನ್ನೇ ತೋರಿಸಿದ್ರೆ ಶುಭ್ಮನ್ ಗಿಲ್ಲು, ಸಾರ ಇದ್ರೇನೋ ಅವ್ರ ಅಪ್ಪ ಇದ್ರೇನೋ ಅವ್ನ ಅಜ್ಜಿ ಹಾಕೊಂಡು ಚಚ್ತೀನಿ ಇವರು ಅಂತ. ಸೊ ತೋರಿಸಿದ್ರೆ ಶುಭ್ಮನ್ ಗಿಲ್ ಅವರು ಅಷ್ಟೇ. ಈ ಮಾವಾಳಿಯ ಕಾನ್ಸೆಪ್ಟ್ ಎಲ್ಲ ವರ್ಕೌಟ್ ಆಗೋದಿಲ್ಲ, ಸುಮ್ಮನೆ ಫ್ಯಾನ್ಸ್ಗಳ ಟಾಕು, ಫ್ಯಾನ್ಸ್ಗಳ ಎಂಟರ್ಟೈನ್ಮೆಂಟು, ಫ್ಯಾನ್ಸ್ಗಳ ಜೋಶ್ ಅಂತೂ ಇದ್ದೇ ಇರುತ್ತೆ ಅಷ್ಟೇ. ಇವರಿಬ್ಬರು ನೋಡುಗರು ಒಂಥರ ಕ್ಯೂರಿಯಾಸಿಟಿ ನಮ್ಮ ಫ್ಯಾನ್ಸ್ಗಳಿಗೆ, ಏನು ಮಾತಾಡಿರ್ಬೋದು ಕೂತ್ಕೊಂಡು ಅಲ್ಲಿ ಅಂತ. ಜಸ್ಟ್ ಫನ್ ಆ್ಯಂಗಲಿಂದ ತಗೊಳ್ಳಿ, ಅವನ ಸೀರಿಯಸ್ ನೋಟ್ ನೋಡ್ತು ಅಂದರೆ ಶುಭ್ಮನ್ ಗಿಲ್ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ ಈ ಸೀಸನ್ ಐ ಪಿ ಎಲ್ ಅಲ್ಲಿ, ಒನ್ ಆಫ್ ದ ಕ್ರೇಸಿಯಸ್ಟ್ ಎಕ್ಸ್ಟ್ರಾಡನರಿ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಏನಿದೆ, 2016 ರೆಕಾರ್ಡು, ಆಲ್ ಟೈಮ್ ಹೈ ರೆಕಾರ್ಡು ಗೊತ್ತಾನೆ, ಆ ನಂಬರ್ ಆಫ್ ರನ್ಸ್ನ ಇವರು ಚೇಸ್ ಡೌನ್ ಮಾಡುವಂಥ ಸಾಧ್ಯತೆಯೇ ಕಾಣಿಸ್ತದೆ. ಇನ್ನೂ ಒಂದು ಸೆಂಚುರಿ ಏನಾದ್ರು ಬಂತು ಅಂದಾಗ ಆ 4 ನಂಬರ್ ಆಫ್ ಸೆಂಚುರಿ ರೆಕಾರ್ಡ್ನ ಈಕ್ವಲ್ ಮಾಡೋದ್ರ ಜೊತೆಗೆ ಆಲ್ರೆಡಿ 3 ಸೆಂಚುರಿ ಅಂತೂ ಹೊಡೆದಿದ್ದಾರೆ, ಅದ್ರ ಜೊತೆಗೆ ಈ ರೆಕಾರ್ಡ್ ಕೂಡ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವ್ರು ಹೊಡೆದಿರುವಂಥದ್ದು ಆಡಿರುವಂಥ 16 ಮ್ಯಾಚಲ್ಲಿ, ಅಂದರೆ ವಿರಾಟ್ ಕೊಹ್ಲಿ ಅವಾಗ ಇನ್ನೂ ಒಂದು ಮ್ಯಾಚ್ ಕಡಿಮೆ ಆಡಿದ್ರು ಆ ಸೀಸನಲ್ಲಿ, ಇವರಿಗೆ ಇನ್ನೂ ಒಂದು ಮ್ಯಾಚ್ ಜಾಸ್ತಿ ಸಿಕ್ಕಿದೆ. ಅವ್ರು ಟೋಟಲ್ ಆಗಿ ಆಡಿದ್ದು 16 ಮ್ಯಾಚ್, ಇವರು 17 ಮ್ಯಾಚ್ನ ಆಡ್ದಂಗೆ ಆಗುತ್ತೆ. 851 ರನ್ಸ್ನ ಹೊಡೆದಿದ್ರೆ ವಿತ್ ಆನ್ ಆವರೇಜ್ ಆಫ್ 60.7961 ಆವರೇಜ್ ಅಂತ ಅನ್ಕೊಳ್ಳಿ, ವಿತ್ ಸ್ಟ್ರೈಕ್ ರೇಟ್ ಆಫ್ 156, ಆಮೇಲೆ ಹೈಯೆಸ್ಟ್ ಸ್ಕೋರ್ 129 ನೆನ್ನೆ ಮ್ಯಾಚಲ್ಲಿ ಹೊಡೆದಿದ್ದು. 16 ಮ್ಯಾಚ್ ಟೋಟಲ್ ಆಗಿ 4 ಆಫ್ ಸೆಂಚುರೀಸ್ ಬಂದಿದೆ, 3 ಸೆಂಚುರೀಸ್ಗಳು ಬಂದಿದೆ. ಸೊ ಒನ್ ಆಫ್ ದ ಕ್ರೇಸಿಯಸ್ಟ್ ಪರ್ಫಾರ್ಮೆನ್ಸ್ ಬೈ ಅ ಇಂಡಿಯನ್ ಪ್ಲೇಯರ್ ಅಂತ ಹೇಳಬೇಕು ಈ ಸೀಸನ್ ಐ ಪಿ ಎಲ್ ಅಲ್ಲಿ. ಸೊ ದ ರೈಸ್ ಆಫ್ ಶುಭ್ಮನ್ ಗಿಲ್ ಅಂತ ಹೇಳಬೇಕು, ರೈಸ್ ಆಗಿದ್ದು ಐ ಪಿ ಎಲ್ ಇಂದ ಅಂತ ಕೇಳಿದ್ರೆ ಖಂಡಿತ ಐ ಪಿ ಎಲ್ ಇಂದ ಅಂತೂ ರೈಸ್ ಆಗಿಲ್ಲ. ಸೊ ಡೊಮೆಸ್ಟಿಕ್ ಅಲ್ಲೂ ಕೂಡ ರೈಸ್ ಆಗಿದ್ದಾರೆ, ಜೊತೆಗೆ ಮೈನ್ ಆಗಿ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಅವರು ರೈಸ್ ಆಗಿರುವಂತದ್ದು. ಸೊ ಅದಾದ್ಮೇಲೆ ಇಲ್ಲಿ ರೈಸ್ ಆಗಿರೋದು ಐ ಪಿ ಎಲ್ ಅಲ್ಲಿ. ಸೊ ಕೆ ಕೆ ಆರ್ ಅಲ್ಲಿ ಇವರು ಇದ್ದಾಗ ಇವ್ರ ಹತ್ರ ಪವರ್ ರೇಟಿಂಗ್ ಅಬಿಲಿಟಿ ಇಲ್ಲ ಗುರೋ ಅಂತ ಕೆ ಕೆ ಆರ್ ಅವರು ಬಿಟ್ಟಿದ್ರು ಶುಭ್ಮನ್ ಗಿಲ್ ಸ್ವಲ್ಪ ವರ್ಷಗಳ ಹಿಂದೆ. ಸೊ ನೋಡಿ ಇವಾಗ ಯಾವ ಥರ ಪವರ್ ರೇಟಿಂಗ್ ಇದೆ ಅಂತಂದರೆ, ಚಪಾತಿ ಶಾಟ್ ಎಲ್ಲ ಹೊಡಿತಾರೆ ಗುರು, ಮುಟ್ಟಿದ್ದೆಲ್ಲ ಸಿಕ್ಸ್ ಹೋಗ್ತೈತೆ. ಸೊ ಆ ಥರ ಎಲ್ಲ ಪವರ್ ರೇಟಿಂಗ್ ಇದೆ ಇವ್ರ ಹತ್ರ ಇವಾಗ. ಸೊ ಇವ್ರ ಥರ ಸಿಕ್ಸ್ಗಳನ್ನ ಹೊಡೆಯೋದೇ ಯಾರು ನೋಡೋದಕ್ಕಾಗೋದಿಲ್ಲ, ಆ ಥರ ಆಡ್ತಾ ಇದ್ದಾರೆ ಅಂದರೆ ಏನು ಹಿಂದೆ ಯಾರು ಹೊಡೆದೇ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಈ ಸೀಸನಲ್ಲಿ ಹೇಳ್ತಾ ಇರೋದು ಆ ಥರ ಸಿಕ್ಸ್ ಇಟಿಂಗ್ ಪವರ್ ರೇಟಿಂಗ್ ಅಬಿಲಿಟಿ ಅಂತೂ ಶುಭ್ಮನ್ ಗಿಲ್ಲಲ್ಲಿ ನಾವು ನೋಡಿದ್ದೀವಿ. ಸೊ ಶುಭ್ಮನ್ ಗಿಲ್ ಅವರು ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ನ ಬ್ರೇಕ್ ಮಾಡುವಂಥ ಅಬಿಲಿಟಿ ಕೂಡ ಇಲ್ಲಿ ಕಾಣಿಸ್ತಿದೆ. ಇನ್ ಕೇಸ್ ಏನಾದರೂ ಫೈನಲಲ್ಲಿ ಸೆಂಚುರಿ ಗಿಂಚುರಿ ಏನಾದರೂ ಬಂತು ಅಂತ ಅಂದಾಗ, ಸೆಂಚುರಿ ಮೇಲೆ ಸ್ವಲ್ಪ ರನ್ಸ್ ಬೇಕು, ಸೊ ಸ್ಕೋರ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ, ನನಗೆ ಗೊತ್ತಿಲ್ಲ. ಅದೇನಾದ್ರು ಬಂತು ಅಂತಂದರೆ 2016 ರೆಕಾರ್ಡು ಬ್ರೇಕ್ ಆಗಲ್ಲ ಬ್ರೇಕ್ ಆಗಲ್ಲ ಬ್ರೇಕ್ ಆಗಲ್ಲ ಅಂತ ಸುಮಾರು ಜನ ಹೇಳ್ತಿದ್ದೀರಾ. ಸೊ ಇದು ಒಂದು ಬ್ರೇಕ್ ಆದರೂ ಆಗ್ಬೋದು ಹೇಳೋದಕ್ಕಾಗೋದಿಲ್ಲ. ಸೊ ಬ್ರೇಕ್ ಆದರೂ ಖುಷಿ ಪಡ್ತಾರೆ ವಿರಾಟ್ ಕೊಹ್ಲಿ, ಏನು ಅಪ್ಸೆಟ್ ಆಗೋಗ್ಬಿಡ್ತಾರೆ, ಇಲ್ಲ ಗುರು ಅವ್ರ ರೆಕಾರ್ಡ್ ಬ್ರೇಕ್ ಆಗೋಗ್ಬಿಡ್ತು ಅಂತಲ್ಲ, ಯಾಕಂದರೆ ಅವರ ಫ್ಯಾನಿಂದ ಬಂದಿರುವಂಥದ್ದು ಅವ್ರ ರೆಕಾರ್ಡ್ ಬ್ರೇಕ್ ಆಗಿರುವಂಥದ್ದು, ಯಾಕಂದರೆ ಅವರು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ ವಿರಾಟ್ ಕೊಹ್ಲಿಯವ್ರನ್ನ. ಸೊ ಇದಕ್ಕಿಂತ ಖುಷಿ ವಿಚಾರ ಇನ್ನೂ ಒಂದು ಇಲ್ಲ, ಗುರುನ ಮೀರಿಸಿದ ಶಿಷ್ಯ ಅಂತ ಹೇಳಬೇಕು. ಸೊ ಆ ಥರ ಆಯಿತು ಅಂದರೆ ವಿರಾಟ್ ಕೊಹ್ಲಿನ ಖುಷಿ ಪಡುವಂಥದ್ದು. ಸೊ ನೋಡೋಣ ಆಗುತ್ತೋ ಆಗೋದಿಲ್ವೋ ಅಂತ ಆರ್ ಸಿ ಬಿ ಫ್ಯಾನ್ಸ್ಗಳು ಬೇಡ್ಕೊತಿರ್ತಾರೆ, ಗಿಲ್ ಬೇಗ ಔಟ್ ಆಗ್ಬಿಡಲಪ್ಪ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ, ಯಾಕಂದರೆ ಆರ್ ಸಿ ಬಿ ರೆಕಾರ್ಡ್ ಆಗ್ಬಿಡುತ್ತೆ ವಿರಾಟ್ ಕೊಹ್ಲಿ ಅವ್ರ ರೆಕಾರ್ಡ್ ಆಗ್ಬಿಡುತ್ತೆ ಅಂತ. ನೋಡೋಣ ನಿಮ್ಗೆ ಏನಿಸುತ್ತೆ, ವಿರಾಟ್ ಕೊಹ್ಲಿ ಅವರ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತೀರಾ, ಅಥವಾ ಬ್ರೇಕ್ ಆಗೋದಿಲ್ಲ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾ.